ಕನ್ವೆನ್ಷನಲ್ ಬಗ್ಗೆ. ಸೊ ಆರ್ಥೋಪೆಡಿಕ್ ಪ್ರಾಕ್ಟೀಸ್ ಅಲ್ಲೂ ಇದು ರೋಬೋಟ್ ಲಾಸ್ಟ್ ಡಿಕೇಡ್ ಅಲ್ಲಿ ತುಂಬಾ ಬದಲಾವಣೆ ಮಾಡಿದೆ. ಮೊದಲೆಲ್ಲ ಕನ್ವೆನ್ಷನಲ್ ಮಾಡೋದಿಲ್ಲ, ಎಸ್ಪೆಷಲಿ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆಗೆ ಇದು ಅವೈಲೇಬಲ್ ಇದೆ ನಮ್ಮ ಹತ್ರ. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಅಲ್ಲಿ ಮೊದಲು ನಾವು ಮಾಡ್ತಾ ಇದ್ದೆಲ್ಲ ಕನ್ವೆನ್ಷನಲ್. ಸೊ ಇವಾಗ ರೋಬೋಟಿಕ್ ಚಾಯ್ಸಸ್ ನಮ್ಮ ಹತ್ರ ಬಂದಿದೆ ಅಂಡ್ ಸೊ ಅದ್ರದ್ದು ಹಲವಾರು ಅಡ್ವಾಂಟೇಜಸ್ ಇದೆ. ಸೊ ಅಡ್ವಾಂಟೇಜಸ್ನಲ್ಲಿ ಶಾರ್ಟ್ ಟರ್ಮ್ ಅಂತ ಇರುತ್ತೆ, ಲಾಂಗ್ ಟರ್ಮ್ ಅಂತ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಅಡ್ವಾಂಟೇಜಸ್ ಏನಂದ್ರೆ ಪೋಸ್ಟ್ ಸರ್ಜರಿ ಪೇಯ್ನ್ ಬಹಳಷ್ಟು ಕಡಿಮೆ ಇರುತ್ತೆ ಆ್ಯಂಡ್ ಸೊ ಅನಸ್ತೀಶಿಯಾ ಅನಾಲ್ಜಿಸಿಯಾ ಅಥವಾ ಪೇಯ್ನ್ ಕಿಲ್ಲರ್ಸ್ ಏನು ಬೇಕಾದ್ರೆ ಅದ್ರದ್ದು ಡಿಮ್ಯಾಂಡ್ಸು ಭಾಳಷ್ಟು ಕಡಿಮೆ ಆಗುತ್ತೆ. ಪೇಷಂಟ್ಸ್ ಬೇಗನೆ ನಡೆಯೋಕ್ಕೆ ಶುರು ಮಾಡ್ತಾರೆ, ಲಾಟ್ ಆಫ್ ಪೇಷಂಟ್ಸ್ ಸೇಮ್ ಡೇನೆ ನಡೆಯೋಕ್ಕೆ ಶುರು ಮಾಡ್ತಾರೆ. ಸೊ ಪೇಯ್ನ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಡಿಸ್ಚಾರ್ಜು ಭಾಳಷ್ಟು ಬೇಗ ಆಗುತ್ತೆ. ಸೊ ಮೊದಲು ಎರಡು ಮಂಡಿ ಅಥವಾ ಬಯೋಲ್ಯಾಟ್ರಲ್ ನೀರು ರಿಪ್ಲೇಸ್ಮೆಂಟ್, ಎರಡು ಮಂಡಿ ಬದಲಾವಣೆ ಆದಮೇಲೆ ಯೂಶಲಿ ಫೋರ್ತ್ ಡೇ ಫಿಫ್ತ್ ಡೇ ಮನೆಗೆ ಹೋಗ್ತಾ ಇದ್ರು, ಇವಾಗ ಥರ್ಡ್ ಡೇ ಅಷ್ಟಕ್ಕೆ ಮನೆಗೆ ಹೋಗ್ತಾರೆ. ವೆರಿ ಕಂಪ್ ಅವರೇ ಹೇಳ್ತಾರೆ ಮನೆಗೆ ಹೋಗಬೇಕು, ಪೇಯ್ನ್ ಇಲ್ಲ ಅಂತ, ಬಿಕಾಸ್ ದಟ್ ಈಸ್ ದ ರೀಸನ್ ವೈ ದೇ ವರ್ ಸ್ಟೇಯಿಂಗ್. ಅದಕ್ಕೆ ಅವರು ಉಳ್ಕೊತಾ ಇದ್ರು ಆ್ಯಂಡ್ ಭಾಳಷ್ಟು ಜನಕ್ಕೆ ಟೂ ಮಂತ್ಸ್ ತ್ರೀ ಮಂತ್ಸ್, ಇವಾಗ ಜುಲೈ ಆಗಸ್ಟಲ್ಲಿ ಬಂದಿರೋದು ರೋಬೋಟ್ ನಮ್ಮ ಡಿಪಾರ್ಟ್ಮೆಂಟ್ಗೆ. ಸೊ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಫಾಲೋ ಅಪ್, ಸಿಕ್ಸ್ ಮಂತ್ಸ್ ಫಾಲೋ ಅಪ್ ಇದೆ ಕೆಲವಷ್ಟು. ಸೊ ಅವ್ರು ಹೇಳ್ತಾರೆ ಏನಂದ್ರೆ ಮೋರ್ ನ್ಯಾಚುರಲ್, ಆಲ್ದೋ ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಜಾಯಿಂಟ್, ದ ಫೀಲ್ ಆಫ್ ಅ ನ್ಯಾಚುರಲ್ ಜಾಯಿಂಟ್ ಇದೆ ಅಂತ. ಸೊ ರೋಬೋಟಿಕಲ್ ಏನಾಗಿದೆ, ಟಿಶ್ಯೂ ಬ್ಯಾಲೆನ್ಸಿಂಗ್ ನಾವು ಬ್ಯಾಲೆನ್ಸ್ ಮಾಡೋದು ಕನ್ವೆನ್ಷನ್ಗಿಂತ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ಥ್ರೂ ಔಟ್ ಮಂಡಿ ಮಡಿಸಿದಾಗ ಅಥವಾ ಕೀಳಲ್ಲಿ ಆಗಲಿ ಅಥವಾ ಮಂಡಿಲಿ ಈ ಟೆಕ್ನಾಲಜಿ ಬಂದಿರೋ ಕಾರಣ ಅವ್ರಿಗೆ ಫೀಲ್ ಚೆನ್ನಾಗಿರುತ್ತೆ. ಸೊ ದ ಫೀಲ್ ದಟ್ ಇಸ್ ಮೋರ್ ಆಫ್ ಅ ನ್ಯಾಚುರಲ್ ಜಾಯಿಂಟ್, ನಾಟ್ ಅನ್ ಆರ್ಟಿಫಿಷಿಯಲ್ ಜಾಯಿಂಟ್. ಸೊ ಇದೆಲ್ಲ ಶಾರ್ಟ್ ಟರ್ಮ್ ಅಡ್ವಾಂಟೇಜಸ್. ಸೊ ಲಾಂಗ್ ಟರ್ಮ್ ಅಡ್ವಾಂಟೇಜಸ್ ಏನಂದ್ರೆ ಅದು ಪ್ರಿಸಿಷನ್. ಸೊ ಪ್ರಿಸಿಷನ್ ಚೆನ್ನಾಗಿರುತ್ತೆ, ಏಕೆಂದ್ರೆ ರೋಬೋಟಿಕ್ ನೀವು ಹೇಗೆ ಕಟ್ಸ್ ಮಾಡ್ತೀರಾ, ಮೇನ್ಲಿ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಯೂಸ್ ಮಾಡೋದು ಸರ್ಜರೀಸ್. ಸೊ ಆಕ್ಯುರೇಸಿ ಚೆನ್ನಾಗಿರುತ್ತೆ, ನಾವು ಹೇಗೆ ಇಂಪ್ಲಾಂಟ್ಸ್ ನ ಪ್ಲೇಸ್ ಮಾಡ್ತೀವಿ ಅದ್ರದ್ದು ಆಕ್ಸಿಸ್ ಪರ್ಫೆಕ್ಟ್ ಆಗಿರೋದ್ರಿಂದ ಅದ್ರ ಲೈಫ್, ಯೂಶಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದರೆ ನಾವು 25 ವರ್ಷ ಅಂತ ಇದ್ದು. ಸೊ ಕೀಲು ಅಂದ್ರೆ 25 ವರ್ಷ, ಸೊಂಟದ ಮೂಳೆ ಅಂದ್ರೆ 25 ವರ್ಷ, ಮಂಡಿ ಅಂದ್ರೆ 20-25 ವರ್ಷ ಅದ್ರ ಲೈಫ್ ಅಂತ ಕೇಳ್ತಾರೆ ಪೇಷಂಟ್ ಅಲ್ಲಿ ಎಷ್ಟೊತ್ತು ಬರುತ್ತೆ ಅಂತ. ಸೊ ವಿತ್ ರೋಬೋಟಿಕ್ಸ್ ಆಕ್ಯುರೇಸಿ ಚೆನ್ನಾಗಿರೋದ ಕಾರಣ ಅನದರ್ 4-5 ಇಯರ್ಸ್ ಅದಕ್ಕೆ ಲಾಂಜಿಟಿವಿಟಿ ಆ್ಯಡ್ ಆಗುತ್ತೆ. ಸೊ ಡಾಕ್ಟರ್ ವಿದ್ಯಾಧರ್ ಹೇಳ್ದಂಗೆ ಇಂಡಿಕೇಶನ್ ಸೇಮ್ ಇರುತ್ತೆ. ಆರ್ಥ್ರೈಟಿಸ್, ಆರ್ಥ್ರೈಟಿಸ್ ಅಂದ್ರೆ ಮೂಳೆ ಸವಿಯತ್, ಮೂಳೆ ಸವಿಯತ್ ಬಹಳ ಕಾಮನ್. ಸೊ ಮಂಡಿ ಆಗಲಿ ಅಥವಾ ಕೀಲ್ ಆಗಲಿ, ನೀ ಆರ್ ಹಿಪ್, ಇಟ್ ಇಸ್ ವೆರಿ ಕಾಮನ್. ಇಂಡಿಯಾದಲ್ಲಿ ನೀ, ಯಾಕಂದ್ರೆ ನಾವು ಕೆಳಗೆ ಕೂತ್ಕೊಂತೀವಿ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತೀವಿ, ಸ್ಕ್ವಾಟ್ ಮಾಡ್ತೀವಿ, ಕ್ರಾಸ್ ಲೆಗ್ ಕೂತ್ಕೊಳ್ತೀವಿ. ಸೊ ನೀ ರೀತಿ ನೀ ಆರ್ಥ್ರೈಟಿಸ್ ಇಸ್ ಮೋರ್ ಕಾಮನ್ ದೆನ್ ಹಿಪ್ ಆರ್ಥ್ರೈಟಿಸ್. ಸೊ ಇದೆಲ್ಲ ಕಾರಣಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಥವಾ ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆ ಆರ್ಥೋಪೆಡಿಕಲ್ ನೀವು ಕೇಳಿದ್ರೆ ಲಾಸ್ಟ್ 25 ಇಯರ್ಸಲ್ಲಿ ಒಂಥರ ಬೋನ್ ಎಲ್ಲಕ್ಕಿಂತ ಸಕ್ಸಸ್ಫುಲ್ ಆಗಿರೋದ್ರಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್. ಎವ್ರಿ ಡೇ ಎವ್ರಿ ಟೈಮ್ ಆಫ್ ದ ಇಯರ್ ಅದು ಅಡ್ವಾನ್ಸಸ್ ಜಾಸ್ತಿ ಆಗ್ತವೆ, ಯಾಕಂದ್ರೆ ಅಡ್ವಾಂಟೇಜಸ್, ಯಾಕಂದ್ರೆ ಇಂಪ್ಲಾಂಟ್ಸ್ ಚೇಂಜ್ ಆಗಿದೆ. ಮೊದಲು ಸ್ಟೀಲ್ ಇತ್ತು, ಇವಾಗ ಕೋಬಾಲ್ಟ್ ಕ್ರೋಮ್, ಇವಾಗ ಸೆರಾಮಿಕ್ ಬಂದಿದೆ. ಸೊ ಈ ಜಾಯಿಂಟ್ ಸರ್ಫೇಸಸ್ ಏನಾಗಿದೆ, ಅದು ಡ್ಯೂರಬಿಲಿಟಿ ಜಾಸ್ತಿ ಆಗಿದೆ. ಮೊದಲು ಕೇಳಿದಾಗ ವಾಜಪೇಯಿ ಇದಾಗ 10 ವರ್ಷ 12 ವರ್ಷ ಆಯಿತು, ಇವಾಗ ಆಗಿ 25-30 ವರ್ಷ ತನಕ ಅದು ಲೈಫ್. ಸೊ ಯಂಗ್ಸ್ಟರ್ಸ್ ಭಾಳ ಜನಕ್ಕೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ. ನಾವು ಹೇಳ್ಕೊಂಡು ಆರ್ಥ್ರೈಟಿಸ್ ಅಂದರೆ 60-65 ವರ್ಷ ಆದಮೇಲೆ ಶುರುವಾಗುತ್ತೆ ಅಂತ, ದಟ್ ಇಸ್ ಓನ್ಲಿ ಒನ್ ಪಾರ್ಟ್, ಅದು ವೇರಿಯಂಟ್ ಏರ್ ಆಗಿ ಆಗೋ ಆರ್ಥ್ರೈಟಿಸ್. ಬಟ್ ಭಾಳ ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ಆರ್ಥ್ರೈಟಿಸ್ ಆಗುತ್ತೆ, ಅದಕ್ಕೆ ಇನ್ಫ್ಲಮೇಟರಿ ಆರ್ಥ್ರೈಟಿಸ್, ರುಮಟಾಲಜಿಕಲ್ ಪ್ರಾಬ್ಲಮ್ ಅಂತ, ಫಿಂಗರ್ ಜಾಯಿಂಟ್ ಸ್ಟಿಫ್ನೆಸ್ ಆಗಿ 20-25 ವರ್ಷಕ್ಕೆ ಆರ್ಥ್ರೈಟಿಸ್ ಆಗುತ್ತೆ. ಕೆಲವು ಕಂಡೀಷನ್ಸಲ್ಲಿ ಸ್ಪೈನ್ ಹಿಪ್ ಇನ್ವಾಲ್ವ್ಮೆಂಟು, ಸಮ್ ಕಂಡೀಷನ್ಸ್ ಲೈಕ್ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಇವೆಲ್ಲ ಏನಾದರೆ 18-20 ವರ್ಷದಲ್ಲೇ ಬರ್ತಾರೆ. 25-30 ವರ್ಷಕ್ಕೆ ಎಲ್ಲ ಡ್ಯಾಮೇಜ್ ಆಗಿ ನಮಗೆ ಏನು ಏನು ಬೇರೆ ಉಪಾಯ ಇರಲ್ಲ, ಜಾಯಿಂಟ್ ರಿಪ್ಲೇಸ್ಮೆಂಟೇ ಮಾಡಬೇಕಾಗಿತ್ತು. ಅಂಥವ್ರಿಗೂ ನಾವು ಮಾಡ್ಬೋದು. ಮೊದಲೇನು ಹೇಳ್ತಾ ಇದ್ರೆ 30 ವರ್ಷಕ್ಕೆ ಬಂದರೆ 60 ವರ್ಷದ ತನಕ ನೀವು ಸಹಿಸ್ಕೊಂಡಿರೋ, ನಾವು 60 ವರ್ಷಕ್ಕೆ ಮಾಡೋಣ, ಯಾಕಂದ್ರೆ 10 ವರ್ಷ ಅಷ್ಟೇ ಬರೋದು ಅಂತ ಹೇಳ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಏನಾಗಿದೆ, 25-25 ವರ್ಷದಲ್ಲೂ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಂದರೆ ಅವ್ರಿಗೆ ಮಾಡಿಬಿಟ್ಟು ಇನ್ನೊಂದು 30 ವರ್ಷ ಆರಾಮಾಗಿ ಅವ್ರು ಅರ್ನ್ ಮಾಡೋ ಟೈಮಲ್ಲಿ ಅರ್ನ್ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು 60-65 ವರ್ಷಕ್ಕೆ ಬೇಕಾದ್ರೆ ತಿರ್ಗಾ ಇನ್ನೊಂದು ಸತಿ ಮಾಡ್ಬೋದು. ಸೊ ಅದೆಲ್ಲ ಅಡ್ವಾಂಟೇಜ್. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಟ್ ಸೆಲ್ಫ್ ಇಸ್ ಅ ಬೂನ್, ಅದರಲ್ಲೂ ರೋಬೋಟಿಕ್ಸ್ ಬಂದಮೇಲೆ ಅದ್ರ ಹಲವಾರು ಅಡ್ವಾಂಟೇಜಸ್ ಇದೆ. ಸೊ ಏನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಥವಾ ನಾವು ಕೀಲ್ ಬದಲಾವಣೆ ಯಾರ್ಯಾರು ಮಾಡ್ಬೋದು ನಾರ್ಮಲ್ ಆಗಿ, ಅವರೆಲ್ಲ ಪೇಷಂಟ್ ರೋಬೋಟಿಕಲ್ ಮಾಡ್ಬೋದು. ಇಂಡಿಕೇಶನ್ ಸೇಮ್, ಸೊ ಅವ್ರು ಹೇಳಿದಂಗೆ ಆರ್ಥ್ರೈಟಿಸ್ ನಮ್ಗೆ ಇಂಡಿಕೇಷನ್. ಸೊ ಇಂಡಿಕೇಶನ್ಸ್ ಏನು ಚೇಂಜ್ ಆಗಲ್ಲ. ನಮ್ದಲ್ಲಿ ಒಂದು ಸ್ಟೆಪ್ ಈ ಎಕ್ಸ್ಟ್ರಾ ಅಂದ್ರೆ ಒಂದು ಸಿ ಟಿ ಸ್ಕ್ಯಾನ್ ಮಾಡ್ಬೇಕಾಗಿ. ನಮ್ಗೆ ಇರೋದು ಮೇಕೋ ರೋಬೋಟ್ ಅಂತ, 5-6 ರೋಬೋಟ್ ಇದೆ ಆರ್ಥೋಪೆಡಿಕ್ ರೋಬೋಟ್ ಮಾರ್ಕೆಟಲ್ಲಿ. ಅದು ನಮ್ಮ ಹತ್ರ ಮೇಕೋ ರೋಬೋಟ್ ಸ್ಟ್ರೈಕರ್ ಇಂದ. ಅದರ ಅಡ್ವಾಂಟೇಜಸ್ ಏನಂದ್ರೆ, ಒಂದು ಮೋಸ್ಟ್ ಅಡ್ವಾನ್ಸ್ಡ್ ಥರ್ಡ್ ಜನರೇಷನ್ ಫೋರ್ತ್ ಜನರೇಷನ್ ಫಸ್ಟ್ ಬಂದಿದ್ದ ರೋಬೋಟ್ ಅದೇ. ಇವಾಗೆಲ್ಲ ಫಸ್ಟ್ ಜನರೇಷನ್ ಬರೋದು, ಇವಾಗ ಇವ್ರು ಆಲ್ರೆಡಿ ಥರ್ಡ್ ಜನರೇಷನ್ ಇದ್ದಾರೆ. ಸೊ ನೀರ್ ರಿಪ್ಲೇಸ್ಮೆಂಟ್ ಮಂಡಿ ರಿಪ್ಲೇಸ್ಮೆಂಟ್ ಅಲ್ಲಿ ಏನೇನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ಅಂದರೆ ಟೋಟಲ್ ನೀರ್ ರಿಪ್ಲೇಸ್ಮೆಂಟು, ಮತ್ತು ಪಾರ್ಷಿಯಲ್ ಮಂಡಿಲಿ ಒಂದು ಭಾಗ ಮಾತ್ರ ಸೌದಿದ್ರೆ ಆ ಪಾರ್ಟ್ ಮಾತ್ರ ಚೇಂಜ್ ಮಾಡೋದು, ಪಾರ್ಷಿಯಲ್ ನೀರ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಟೋಟಲ್ ನೀರ್ ರಿಪ್ಲೇಸ್ಮೆಂಟ್, ಪಾರ್ಷಿಯಲ್ ನೀರ್ ರಿಪ್ಲೇಸ್ಮೆಂಟ್ ಎರಡೂ ಈ ರೋಬೋಟಲ್ಲಿ ಮಾಡ್ಬೋದು. ಅಪ್ಪ ಹಾಗೂ ಹಿಪ್ಪಲ್ಲಿ ಸೊಂಟದ ಜಾಯಿಂಟ್ ಇದೆಲ್ಲ, ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್
ಅದು ಅದಕ್ಕೂ ಈ ಟೆಕ್ನಾಲಜಿ ಮೇಕೊ ರೋಬೋಟ್ ಮಾತ್ರ ಇದೆ, ಬೇರೆ ರೋಬೋಟ್ ಬರೀ ನೀ ಮಾಡುತ್ತೆ, ಮೇಕೊ ರೋಬೋಟ್ ಹಿಪ್ಪು ಮಾಡ್ಬೋದು ಆಸ್ ಆಫ್ ಟುಡೇ. ಸೊ ಇದೆಲ್ಲ ಅಡ್ವಾಂಟೇಜಸ್ ನಮ್ಮ ರೋಬೋಟಲ್ಲಿದೆ. ಸೊ ಒಂದು ಸ್ಟೆಪ್ ಎಕ್ಸ್ಟ್ರಾ ಅಂದರೆ ಒಂದು ಸಿ ಟಿ ಸ್ಕ್ಯಾನ್. ಸೊ ಸಿ ಟಿ ಸ್ಕ್ಯಾನ್ ಮೊದಲೇ ಮಾಡಬೇಕಾಗತ್ತೆ. ಸಿ ಟಿ ಸ್ಕ್ಯಾನ್ ಮಾಡಿದ್ಮೇಲೆ ಏನಾಗುತ್ತೆ, ಸಿ ಟಿ ಸ್ಕ್ಯಾನ್ ಮಾಡಿ ಅದು ಮಂಡಿದು ಸೈಜಸ್ ಏನೇನಿದೆ, ಯಾವ ಸೈಜ್ ಆಗಬೇಕು, ಸೈಜ್ 3 or 4 ಅದೆಲ್ಲ ಸೈಜಸ್ ಏನಾಗುತ್ತೆ ಮೊದಲೇ ಗೊತ್ತಾಗುತ್ತೆ. ಮೊದಲು ಏನಾಗ್ತಾ ಇತ್ತು, ನಾವು ಎಲ್ಲ ಓಪನ್ ಮಾಡಿ ಆಮೇಲೆ ಅದನ್ನು ಮೆಜರ್ಮೆಂಟ್ ತೊಗೊಳ್ತಾರೆ. ಇವಾಗ ಏನಾದ್ರು ಪೇಷಂಟ್ ಓಟಿ ಹೋಗೋಕ್ಕಿಂತ ಮೊದಲೇ ನಮಗೆ ಪೇಷಂಟ್ಗೆ ಇದು ತೊಡೆ ಮೂಳೆ ಈ ಸೈಜು, ಮತ್ತು ಕೆಳಗಡೆ ಕಾಲು ಮೂಳೆ ಈ ಸೈಜು, ಎಲ್ಲಿ ಅದನ್ನು ಪ್ಲೇಸ್ ಮಾಡಬೇಕು, ಪ್ಲೇಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಕ್ಸ್ರೇ ಹೇಗೆ ಕಾಣುತ್ತೆ, ಆಪರೇಷನ್ ಆದಮೇಲೆ ಎಕ್ಸ್ರೇ ಹೇಗೆ ಕಾಣುತ್ತೆ ಅಂತ ಮೊದಲೇ ಗೊತ್ತಾಗುತ್ತೆ. ಮೊದಲು ಏನು ಮಾಡ್ತಾ ಇದ್ದೆ, ಎಲ್ಲ ಆಪರೇಷನ್ ಆಗಿ ರಾತ್ರಿ ಹೇಳಿ ಕಳಿಸ್ತಾ ಇದ್ರು ಪೋಸ್ಟ್ ಹರ್ದಿರೆ ಅದನ್ನ ಹಿಂಗಿತ್ತು ಎಕ್ಸ್ರೇ ಅಂತ. ಇವಾಗ ಏನಾಗುತ್ತೆ, ಮಾಡೋರ್ಲೇ ಮಾಡ ಮೊದಲೇ ನಮ್ಗೆ ಗೊತ್ತಾಗುತ್ತೆ ಹೀಗೆ ಮಾಡಿದ್ರೆ ಎಕ್ಸ್ರೇ ಹಿಂಗೆ ಕಾಣುತ್ತೆ ಅಂತ ಆಫ್ಟರ್ ಸರ್ಜರಿ. ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ. ಮತ್ತು ಸಿ ಟಿ ಸ್ಕ್ಯಾನ್ ಮಾಡಿ ಅದು ಎಕ್ಸಾಕ್ಟ್ ಡೈಮೆನ್ಷನ್ಸ್ ನೋಡಿ ಆಮೇಲೆ ಪೇಷಂಟ್ ಆಪರೇಟಿಂಗ್ ರೂಮಲ್ಲಿ ಬರ್ತಾರೆ, ವೆದರ್ ಇಟ್ ಇಸ್ ನೀ ಓರ್ ಹಿಪ್, ಇವ ಎರಡೇ ಅಡ್ವಾಂಟ್ ಇವಾಗ ಇವಾಗಿರೋದು ನೀ ಏನು ಹಿಪ್ ರಿಪ್ಲೇಸ್ಮೆಂಟ್. ಸೊ ಸರ್ಜರಿ ಮಾಡುವಾಗಲೂ ಅದು ಹೇಳುತ್ತೆ. ಸೊ ಆ ಸರ್ಜರಿ ಫಿಕ್ಸ್, ನೀವು ಏನೋ ಚೇಂಜ್ ಮಾಡಬೇಕಾಗಿದೆ ಪ್ಲ್ಯಾನು, ಸರ್ಜರಿ ಮಾಡುವಾಗಲೂ ಆ ಪ್ಲ್ಯಾನ್ನ ಚೇಂಜ್ ಮಾಡ್ಬೋದು. ಸೊ ಇಟ್ ಇಸ್ ನಾಟ್ ಅ ಫಿಕ್ಸ್ಡ್. ಸೊ ಇಟ್ ಯು ಕ್ಯಾನ್ ಚೇಂಜ್ ಇಟ್ ಎನಿ ಟೈಮ್ ಡ್ಯೂರಿಂಗ್ ದ ಸರ್ಜರಿ. ಮತ್ತು ರೋಬೋಟ್ ಅಂದರೆ ರೋಬೋಟ್ ಮಾಡೋ ಸರ್ಜರಿ ಅಲ್ಲ, ರೋಬೋಟ್ ಒಂದು ಕೈ ಇರುತ್ತೆ, ಅದನ್ನು ನಾವು ಚಲನೆ ಮಾಡೋದು. ಸೊ ಇಟ್ ಇಸ್ ನಾಟ್ ಎಂಟೈರ್ಲಿ ಟೈಪ್ ಆಫ್ ರೋಬೋಟ್. ಇದು ಒಂಥರ ಸೆಮಿ ಆಟೋಮ್ಯಾಟಿಕ್ ರೋಬೋಟ್. ಕೆಲವು ರೋಬೋಟ್ ಇದೆ ಕಂಪ್ಲೀಟ್ ರೋಬೋಟ್, ಅಂದರೆ ನೀವು ಬಿಟ್ಟು ಹೋಗ್ಬಿಟ್ಟು ಬಂದ್ರೆ ಅದು ಮಾಡ್ಕೊಂಡು ಹೋಗುತ್ತೆ, ಅದು ಏನೇನು ಬೇಡ ಅದನ್ನು ಕತ್ತರಿಸ್ಕೊಂಡು ಹೋಗುತ್ತೆ. ಸೊ ಅದೆಲ್ಲ ಆ ಥರ ರೋಬೋಟ್ ಅಲ್ಲ, ಇದು ನಾವು ಇಟ್ಕೊಂಡು ಅದ್ರ ಕೈ ಇಟ್ಕೊಂಡು ಮಾಡೋದು. ಸೊ ಆ್ಯಕ್ಯುರೇಸಿ ಇಸ್ ಮಚ್ ಮೋರ್ ಆ್ಯಂಡ್ ಆ್ಯಸ್ ಇ ಸೆಟ್ ಫೀಡ್ಬ್ಯಾಕ್, ಟ್ಯಾಕ್ಟೈಲ್ ಫೀಡ್ಬ್ಯಾಕ್. ಸೊ ನಮ್ಮ ಫೀಡ್ಬ್ಯಾಕ್ ಏನಿದೆ, ಅದು ಸರ್ಜನ್ ಯಾವತ್ತೂ ರಿಪ್ಲೇಸ್ಮೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ. ಸೊ ಈ ರೋಬೋಟಲ್ಲಿ ಒಂದು ಹ್ಯಾಪ್ಟಿಕ್ ಬೌಂಡ್ರಿ ಅಂತ ಇರುತ್ತೆ, ಅಂದರೆ ಮೂಳೆ ಮಾತ್ರ ಕಟ್ ಮಾಡುತ್ತೆ. ಮೂಳೆ ಮುಂದೆ ಹೋದರೆ, ರಕ್ತನಾಳ ಇದ್ರೆ ಅಥವಾ ನರ ಇದ್ರೆ ಅಲ್ಲಿಗೆ ರೋಬೋಟ್ ಸ್ಟಾಪ್ ಆಗುತ್ತೆ. ರೋಬೋಟ್ಗೆ ಒಂದು ಆರ್ಮ್ ಇರುತ್ತೆ, ಅದಕ್ಕೆ ಸಾ ಇರುತ್ತೆ ಅಥವಾ ಬರ್ ಇರುತ್ತೆ, ಅದು ಮಾಡ್ಕೊಂಡು ಹೋಗುತ್ತೆ. ಸೊ ಅದು ಹೇಳಿದ ತಕ್ಷಣ ಅದು ಬಿಯಾಂಡ್ ದ ಬೋನ್ ಇಟ್ ವಿಲ್ ಸ್ಟಾಪ್. ಸೊ ಏನು ಡ್ಯಾಮೇಜ್ ಇದೆಲ್ಲ, ಡ್ಯಾಮೇಜ್ ಆಲ್ಮೋಸ್ಟ್ 0. ಕನ್ವೆನ್ಸ್ ಏನಾಗುತ್ತೆ, ಸ್ವಲ್ಪ ಮುಂದೆ ಹೋದರೆ ಅದು ವೆಸಲ್ಸ್ ಇದೆಲ್ಲ ವಕ್ರವಾಗೋದು, ಡ್ಯಾಮೇಜ್ ಆಗೋ ಚಾನ್ಸ್ ಇದೆ ನರಕ್ಕೆ ಅಥವಾ ಇದಕ್ಕೆ. ಸೊ ಇವೆಲ್ಲ ಏನೂ ಇದಿಲ್ಲ. ಸೊ ಆಲ್ಮೋಸ್ಟ್ 100% ಇಟ್ ಇಸ್ ಸೇಫ್. ಸೊ ಅಂದರೆ ಮೆಷಿನ್ ನಿಂತ್ಕೊಳ್ಳುತ್ತೆ, ಆ್ಯಂಡ್ ರೋಬೋಟ್ ಇರೋದ್ರಿಂದ ಅದು ಆ್ಯಕ್ಯುರೇಸಿನೂ ತುಂಬ ಚೆನ್ನಾಗಿರುತ್ತೆ. ಸೊ ಆ್ಯಕ್ಯುರೇಸಿ ಇಸ್ ಆಲ್ಮೋಸ್ಟ್ ಪರ್ಫೆಕ್ಟ್, ನೀ ಮಾಡೋ ಪರ್ಫೆಕ್ಟ್ ಆ್ಯಕ್ಸಿಸ್ ಅದು, ಇಟ್ನಿ ಆ್ಯಂಕಲ್ ಆ್ಯಕ್ಸಿಸ್ ಅದು. ಸೊ ಇದೆಲ್ಲ ಅಡ್ವಾಂಟೇಜ್ ಇರೋದ್ರಿಂದ ಸೊ ನಮಗೆ ರೋಬೋಟಿಗೆ ತುಂಬ ಹೆಲ್ಪ್ ಆಗಿದೆ. ಸೊ ಶಾರ್ಟ್ ಟರ್ಮ್ ನಾನು ಹೇಳ್ದಂಗೆ ಪೇಯ್ನು ತುಂಬ ಕಡಿಮೆ ಇರುತ್ತೆ, ಪೇಷಂಟ್ಸ್ ವೆರಿ ಹ್ಯಾಪಿ. ಸರ್ಜರಿಗೆ ಬಂದ ಫಸ್ಟ್ ಕೇಳೋದು ನೋವು ತಡೆಯೋಕ್ಕಾಗಲ್ಲ, ನಾನು ಸರ್ಜರಿ ಮಾಡಿಸ್ಕೊಂಡು ನೋವು ತಡೆಯೋಕ್ಕಾಗಲ್ಲ ಸರ್ಜರಿ, ಅದು ಭಾಳ ಜನ ಹೇಳಿದಾರಂತ. ಇವಾಗ ಹೇಗೆ ರೋಬೋಟ್ ಮಾಡಿರೋ ಪೇಷಂಟ್ಸೇ ಅವರು ಇನ್ನೂ ಅಷ್ಟೊಂದು ಹೇಳಿ, ಬಿಕಾಸ್ ಫಸ್ಟ್ ಹ್ಯಾಂಡ್ ದೇ ಆರ್ ವೆರಿ ಹ್ಯಾಪಿ. ಸೊ ಪೇಯ್ನ್ ಕಡಿಮೆ ಇರುತ್ತೆ, ದಟ್ಸ್ ಮೇಜರ್ ಶಾರ್ಟ್ ಟರ್ಮ್ ಅಡ್ವಾಂಟೇಜ್. ಬೇಗ ನಡೀತಾರೆ, ಬೇಗ ಕೆಲಸಕ್ಕೆ ಹೋಗ್ತಾರೆ, ಮೋರ್ ನ್ಯಾಚುರಲ್ ಫೀಲ್. ಲಾಂಗ್ ಟರ್ಮಲ್ಲಿ ಅದರ ಅಡ್ವಾಂಟೇಜಸ್ ಏನಂದರೆ, ಪ್ರಿಸಿಷನ್ ಇರೋ ಕಾರಣ ಇಟ್ ಈಸ್ ಗೋಯಿಂಗ್ ಟು ಬಿ ಸಕ್ಸಸ್. ಲೈಫ್ ಆಫ್ ದ ಇಂಪ್ಲಾಂಟ್ ಆಲ್ಸೋ ವಿಲ್ ಸಬ್ಸಿಕ್ವೆಂಟ್ಲಿ ಇನ್ಕ್ರೀಸ್. ಆ್ಯಸ್ ಆಫ್ ನೌ ಇವಾಗ ಇರೋದು ರೋಬೋಟಿಕ್ ಓನ್ಲಿ ಫಾರ್ ಮಂಡಿ ಮತ್ತು ಸೊಂಟ, ನೀ ಆ್ಯಂಡ್ ಹಿಪ್ ರಿಪ್ಲೇಸ್ಮೆಂಟ್ ಅಷ್ಟೇ. ಆ್ಯಂಡ್ ಮುಂದೆಗೆ ಅದು ಭುಜಕ್ಕಾಗಲಿ, ಶೋಲ್ಡರ್ ರಿಪ್ಲೇಸ್ ಆಗೋದು, ಎಲ್ಬೋ ರಿಪ್ಲೇಸ್ ಆಗಲಿ, ಆ್ಯಂಕಲ್ ಆಗಲಿ, ಇವೆಲ್ಲದಕ್ಕೂ ಬರೋ ಚಾನ್ಸಸ್ ಇದೆ. ಸೊ ಆ್ಯಸ್ ಆಫ್ ನೌ ನಮ್ಮ ಹತ್ರ ಇರೋದು ಈ ಥರದ್ದು ಟೆಕ್ನಾಲಜಿ. ಥ್ಯಾಂಕ್ ಯು. ನನಗೂ ಇಲ್ಲ, ಹೌದು 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 ಹೌದು. ಯಾ, ಸೊ ಹೇಳ್ದಂಗೆ, ಸೊ ಯೂಶ್ವಲಿ ನೀ ಹಿಪ್ ಎರಡಲ್ಲೂ ಎರಡು ಮೋಸ್ಟ್ ಕಾಮನ್ ನೀವು ಮಂಡಿಲೇ ಎರಡು ಒಟ್ಟಿಗೆ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಕನ್ವೆನ್ಷನಲ್ ಮಾಡ್ದಂಗೆ ಇದು ರೋಬೋಟಿಕಲ್ಲಿ ಎರಡು ಮಂಡಿ ಒಟ್ಟಿಗೆ ಮಾಡ್ತೀವಿ. ನಾವು ಏನಂದರೆ ಪೇಷಂಟ್ ಇಂಡಿಕೇಷನ್ಸ್ ನೋಡ್ತೀವಿ, ಎರಡು ಮಂಡಿ ಸೌದಿದ್ರೆ, ಏಜು 80 ಇಯರ್ಸ್ಗಿಂತ ಕಡಿಮೆ ಇದ್ದರೆ, ಹಾರ್ಟ್ ಫಂಕ್ಷನ್ ಚೆನ್ನಾಗಿದೆ, ಲಂಗ್ ಫಂಕ್ಷನ್ ಚೆನ್ನಾಗಿದ್ರೆ ಎರಡು ಒಂದೇ ನಾವು ಮಾಡ್ತೀವಿ. ಸೊ 90% ಆಫ್ ದ ಟೈಮ್ ಯು ಕ್ಯಾನ್ ಡೂ ಬೋತ್ ಆಫ್ ದೆಮ್ ಟುಗೆದರ್ ಇಫ್ ದೇ ಆರ್ ಹೆಲ್ದಿನ. ಸೊ ಇಂಡಿಕೇಷನ್ಸ್ ಅಷ್ಟೇ ಇರುತ್ತೆ. ಸೊ ಮೋಸ್ಟ್ ಆಫ್ ಟೈಮ್ಸ್ ನಾವು ಎರಡು ಒಂದು ಒಟ್ಟಿಗೆ ಮಾಡ್ತೀವಿ. ಯಾಕಂದರೆ ಪೇಷಂಟ್ಸ್ ಒಂದೇ ಅನಸ್ತೀಶಾ ಒಂದೇ ಸತಿ ಆಗೋಗ್ಬೇಕಾಗಿದೆ, ನೆಕ್ಸ್ಟ್ ಏನು ನಡೀಬೋದಲ್ಲ, ಇನ್ನೂ 2 ಸತಿ ಸರ್ಜರಿ, 2 ಅಡ್ಮಿಷನು, ಅದೇ ಮಾಡಿ ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಹಾರ್ಟ್ ಏನಾದಿದ್ರು. ಹೌದೌದು, 2-3 ಡೇಸ್ ಮಾಡ್ತೀವಿ. ಸೊ ಟೈಮ್ ಏನಾಗಿದೆ, ಟೈಮ್ ಮೊದಲು ಸ್ಟಾರ್ಟಿಂಗ್ ಲರ್ನಿಂಗ್ ಫೇಸಲ್ಲಿ ಸ್ವಲ್ಪ ರಿಜಿಸ್ಟ್ರೇಷನ್ ಎಲ್ಲ ಮಾಡಬೇಕಲ್ಲ. ರಿಜಿಸ್ಟ್ರೇಷನ್ ಮಾಡಿದಾಗ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಯಾಕಂದರೆ ರಿಜಿಸ್ಟ್ರೇಷನ್ ಮತ್ತು ಮಂಡಿ, ಸಿ ಟಿ ಮಾಡಿರೋ ಮಂಡಿ ಮತ್ತು ನಾವು ಆಪರೇಟ್ ಮಾಡೋ ಮಂಡಿ ಒಂದೇ ಅಂತ ರೋಬೋಟ್ ಗೊತ್ತಾಗಬೇಕಲ್ಲ. ಸೊ ಅದು ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ, ರಿಜಿಸ್ಟ್ರೇಷನ್. ಅದು ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, 15 ಮಿನಿಟ್ಸ್ ಜಾಸ್ತಿ ತೊಗೊಳುತ್ತೆ. ಬಟ್ ಆ್ಯಸ್ ಯು ಡೂ ಇಟ್ ಆ್ಯಂಡ್ ಬೇರೆ ಕಡೆ ಬೇರೆ ಸ್ಟೆಪ್ಸ್ ಸ್ವಲ್ಪ ಶಾರ್ಟ್ಕಟ್ ಮಾಡಿ ಸೇವ್ ಮಾಡ್ಕೋಬೋದು. ಆಲ್ಮೋಸ್ಟ್ ಸೇಮ್ ಆಗುತ್ತೆ, ಅವ್ರು ಯು ಕ್ಯಾನ್ ಡೂ 5-10 ಮಿನಿಟ್ಸ್ ಬಿಫೋರ್ ಓನ್ಲಿ. ಸೊ ಅದೇ ಇಂಡಿಕೇಷನ್ಸು ಆ್ಯಂಡ್ ಎರಡು ಮಂಡಿ ಒಟ್ಟಿಗೆ ಮಾಡ್ಬೋದು, ಅದಕ್ಕೆ ಮಾಡ್ತಾ ಇದ್ದೀವಿ.